ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೆರಡು ಸಂಖ್ಯೆ ನೂರ ಎಂಬತ್ತೊಂದು ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಸ್ವಸ್ಥ ಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ ಎರಡು ತಿಮೋತಿ ಒಂದನೇ ಅಧ್ಯಾಯ ಏಳನೇ ವಚನ ಕ್ರೈಸ್ತನಲ್ಲಿರುವ ಭಯದ ಆತ್ಮವು ಸಂದೇಹದ ಆತ್ಮವಾಗಿದೆ ಮತ್ತು ನಂಬಿಕೆಯ ಕೊರತೆಯನ್ನು ಪರಿಶುದ್ಧ ಆತ್ಮದ ಕೊರತೆಯನ್ನು ತೋರ್ಪಡಿಸುತ್ತದೆ ಭಯದ ಆತ್ಮವು ಕ್ರೈಸ್ತರ ಆತ್ಮಿಕ ವಿಚಾರಗಳಲ್ಲಿ ವ್ಯಕ್ತಿಗತವಾಗಿಯೂ ಹಾಗೂ ಸಭೆಯಾಗಿಯೂ ಆತನ ಎಲ್ಲಾ ಬೆಳವಣಿಗೆಗಳ ವಿಚಾರದಲ್ಲಿ ಕೆಡುಕನ ಫಲದಾಯಕ ಮೂಲವಾಗಿದೆ ಮತ್ತು ಇದು ದೈಹಿಕ ಬಲಹೀನತೆ ಹಾಗೂ ದೌರ್ಬಲ್ಯತೆಯೊಂದಿಗೆ ಕಂಡುಬರುತ್ತದೆ ಪರಶುದ ಆತ್ಮದಿಂದ ತುಂಬಿದ ದೇವರ ಮಕ್ಕಳು ತಮ್ಮ ಸ್ವಂತ ಪ್ರಾಕೃತಕ್ಕೆ ಹೋಲಿಸಿದರೆ ಒಬ್ಬ ಅಸಾಧಾರಣನಾಗಿದ್ದಾನೆ ಯಾಕೆಂದರೆ ಅವನ ಭಯವನ್ನು ಇಲ್ಲದಂತೆ ಮಾಡಲಾಗಿದೆ ಆತನ ಹೃದಯವನ್ನು ಸ್ಥಾಪಿಸಲಾಗಿದೆ ಅವನ ನಂಬಿಕೆಯು ಬೇರೂರಿ ನೆಲೆಗೊಂಡಿದೆ ಮತ್ತು ಅವನ ಆತ್ಮಕ್ಕೆ ಲಂಗರದ ಹಾಕಿದ್ದು ಪರದೆಯೊಳಗೆ ನಿಶ್ಚಯವಾಗಿ ಸ್ಥಿರವಾಗಿದೆ ಹೀಗೆ ಸಂಕಟದ ಬಿರುಗಾಳಿಯು ಅಪ್ಪಳಿಸುವಾಗ ಅವನು ವಿಪತ್ತಿನ ಬಂಡೆಯೊಳ ಬಂಡೆಯೊಳಗೆ ಓಡಿಸಿಕೊಂಡು ಹೋಗದಂತೆ ಹಿಡಿಯಲ್ಪಟ್ಟಿರುವನು ಹೀಗೆ ಪರಿಶುದ್ಧಾತ್ಮವನ್ನು ಹೊಂದಿದವರಿಗೆ ಅದೊಂದು ಶಕ್ತಿಯಾಗಿದ್ದು ಹಲವೊಮ್ಮೆ ಅವರ ವೈರಿಗಳಿಗೆ ವಿಸ್ಮಯ ಉಂಟು ಮಾಡಿದೆ ಆಮೀನ್